ಮಗನೇ ದಯಾನಂದ, ಏನಾಯಿತು ನಿನ್ನ ತಂಗಿಯ ಸ್ಥಿತಿ? ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿ ಮರಳಿ ತವರ ಮನೆ ಸೇರಿದ್ರಲ್ಲ, ಯಾತಕ್ಕಾಗಿ ಈ ನಾಗರಾಜನ ಕುತಂತ್ರಕ್ಕೆ? ಈ ನಾಗರಾಜ ಕಣ್ಣಿಟ್ಟರೆ ಕಾಮುಕ, ಕೆರಳಿದರೆ ವಿಷ ಕಾರುವ ಗತ ಸರ್ಪ ಅನ್ನುವುದು ಇನ್ನು ಮುಂದೆ ನಿಲ್ತಿರುತ್ತೆ. ನಿನಗೆ ಆದ ಒಂದು ದೊಡ್ಡ ರಾಜ್ಯವನ್ನು ಕಟ್ಟಿಕೊಂಡು ನ್ಯಾಯ ನೀತಿ ಧರ್ಮವೇ ತನ್ನ ಉಸಿರೆಂದು ಬರ್ತಾ ಇದೆಯಲ್ಲ, ಅದೇ ಧರ್ಮದ ದಾರಿ ಹಿಡಿದುಕೊಂಡು ಅಂದೊಂದು ದಿನ ತುಂಬಿದ ಪಂಚಾಯತಿಯಲ್ಲಿ ಈ ನಾಗರಾಜನಿಂದ ಬಟ್ಟಿಟ್ಟು ಕೊಟ್ಟಿಯಲ್ಲ ಮಗನೇ, ಆ ಸೇಡಿಗಾಗಿ ಇವತ್ತು ನಿನ್ನ ತಂಗಿಯ ಗಂಡ ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನೇನೆ ಕೊಲೆ ಮಾಡಿ ಬ್ಯಾಂಕನ್ನಲ್ಲಿ ಲೂಟಿ ಮಾಡಿಕೊಂಡು 50 ಲಕ್ಷದ ಹಣವೊಂದಿಗೆ ಮರಳಿ ನನ್ನ ಹಳ್ಳಿಗೆ ಕಾಲಿಟ್ಟಿದ್ದೇನೆ. ಇದಲ್ಲದೆ ಪ್ರಥಮದಲ್ಲಿ ನಿನ್ನ ತಂಗಿಯನ್ನು ನನಗೆ ದಾರಿ ಎರೆದು ಕೊಡುತ್ತೇನೆ ಅಂತ ಹೇಳಿ ಅವರಿವರ ಮಾತುಗಳನ್ನು ಕೇಳಿ ನನಗೆ ಕೊಡಬೇಕಾದ ನನ್ನ ತಂಗಿಯನ್ನು ಬ್ಯಾಂಕ್ ಮ್ಯಾನೇಜರ್ ದಾರಿ ಎರೆದು ಕೊಟ್ಟಿಯಲ್ಲ, ಆ ಸೇರಿದವರಿಗೆ ಇವತ್ತು ಅವನನ್ನು ಕೊಲೆ ಮಾಡಿ ನಿನ್ನ ತಂಗಿಯನ್ನು ಈ ಸಮಾಜದಲ್ಲಿ ವಿಧಿಯಾಗಿ ನಿಲ್ಲಿಸಿದ್ದೇನೆ. ಹಲೋ ನಾಗರಾಜ್. ಹಾಯ್ ಸೋಮು, ಚೆನ್ನಾಗಿದ್ದೀರಾ ತಾನೇ? ನಾನು ಚೆನ್ನಾಗಿದ್ದೀನಿ, ಅಂದಾಗ ನೀನು ಆಗಿದ್ಯಾ? ನಾನು ಶ್ರೀ ಪಂಚಲಿಂಗೇಶ್ವರ ಆಶೀರ್ವಾದದಿಂದ ಎಂ ಎ ಪದವಿ ಪಡೆದುಕೊಂಡು ಚೆನ್ನಾಗಿದ್ದೇನೆ. ಆದರೆ ಯಾಕೆ ಸೋಮು ಆದರೆ ಎಂಬ ಅಪಸ್ವರದ ಮಾತನ್ನು ಅರ್ಥಕ್ಕೆ ನಿಲ್ಲಿಸಿಬಿಟ್ಟಿಯಲ್ಲ. ಏನಿಲ್ಲ ನಾಗರಾಜ್, ವಯಸ್ಸಿಗೆ ಬಂದ ನನ್ನ ತಂಗಿ ಈ ಯೌವನದ ಸುರಿಯಲ್ಲಿ ಒಬ್ಬಂಟಿಯಾಗಿ ಅಡ್ಡಾಡುತ್ತಿರುವುದನ್ನು ಕಂಡು ನನ್ನ ಮನಸ್ಸು ಮರುಗುತ್ತಿದೆ. ಅಂದರೆ ಆ ನಿನ್ನ ತಂಗಿಗೆ ಬಂದ ಗಂಡಾಂತರ ಯಾವುದು? ಯಾವ ಗಂಡಾಂತರವನ್ನು ಎದುರಿಸುತ್ತಿದ್ದಾಳೆ ಆ ನಿನ್ನ ತಂಗಿ? ಏನಿಲ್ಲ, ನಮ್ಮ ತಂಗಿಗೆ ನಾವು ಮೊದಲು ಮದುವೆ ಮಾಡಿಕೊಂಡಿದ್ದೆವು, ಆದರೆ ಅವಳ ಗಂಡ ಜಗನ್ನಾಥ್ ಅವನು ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡು ಬಿಟ್ಟ. ಅಂದಿನಿಂದ ಇಂದಿನವರೆಗೂ ನನ್ನ ತಂಗಿ ವಿಧವೆಯಾಗಿಯೇ ಜೀವನ ಸಾಗಿಸುತ್ತಾಳೆ. ಅವಳ ವಯಸ್ಸಿನವರು ಗಂಡನೊಂದಿಗೆ ಲಲ್ಲೆ ಹೊಡೆಯುತ್ತಾ ತಿರುಗಾಡುವುದನ್ನು ಕಂಡು ನನಗೆ ಬಹಳ ಸಂಕಟವಾಗ್ತಾ ಇದೆ ನಾಗರಾಜ್, ಬಹಳ ಸಂಕಟವಾಗ್ತಾ ಇದೆ. ಹಾಗಾದ್ರೆ ಮುಂದೆ ನಿಮ್ಮ ತಂಗಿಯ ಬಗ್ಗೆ ಯಾವ ವಿಚಾರವನ್ನು ಮಾಡಿಕೊಂಡಿದ್ದೀರಿ? ಏನಿಲ್ಲ ನಾಗರಾಜ್, ಅವಳಿಗೆ ಇನ್ನೊಂದು ಮರುಗು ಮದುವೆ ಮಾಡಿ ಅವಳ ಸಂಸಾರ ಒಳ್ಳೆಯ ರೀತಿಯಿಂದ ಸಾಗಬೇಕಂತ ನಾವು ಬಯಸಿದ್ದೀವಿ. ಯಾವುದಾದ್ರೂ ಒಂದು ಒಳ್ಳೆಯವರ ಸಿಕ್ಕರೆ ಮತ್ತೆ ಅವರಿಗೆ ನಾವು ನಮ್ಮ ತಂಗಿಯನ್ನು ದಾರಿ ಎರೆದು ಕೊಟ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ವರದಕ್ಷಿಣೆಯನ್ನು ಕೊಟ್ಟು ನಮ್ಮ ತಂಗಿಯ ಬಾಳು ಸುಗಮವಾಗಿ ಸಾಗಲಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಏನು ಸೋಮಶೇಖರ್, ಚಿಕ್ಕ ಮಕ್ಕಳ ತರ ಈ ತರ ಮಾತನಾಡ್ತಾ ಇದೆಯಲ್ಲ? ಅಲ್ಲ, ಈಗಿನ ಕಾಲದಲ್ಲಿ ವರದಕ್ಷಿಣೆ, ಕಾರು, ಬಂಗಲೆ, ಬೆಳ್ಳಿ, ಬಂಗಾರ, ಭೂಮಿಯನ್ನು ಕೊಟ್ಟರು ಒಳ್ಳೆ ಅಂತ ಹಿಂತಿರುವ ವರಗಳಿರುವಾಗ ಈ ಕಾಲದಲ್ಲಿ ನಿನ್ನ ತಂಗಿಯನ್ನು ನಿನ್ನ ತಂಗಿಯ ಮದುವೆ ಮಾಡೋದು ಹೇಗಿರುತ್ತೆ ಗೊತ್ತಾ? ರಂಡೆ ಮದುವೆಗೆ ಹೋಗಿ ಉಂಡೆ ಬಂದಂತಾಗುತ್ತೆ. ನಾಗರಾಜ್ ಎಲ್ಲಿರ್ವಿರಿ ನೀವು? ಇದು 20ನೇ ಶತಮಾನ. ಅಂದಾಗ ನನ್ನ ತಂಗಿಗೆ ವರ ಸಿಗುವುದಿಲ್ಲ ಅಂದ್ರೆ ಹೇಗೆ? ನನ್ನ ತಂಗಿ ಏನು ಕುಂಟಿಯಲ್ಲ ಕುರುಡಿಯಲ್ಲ. ಒಂದು ಹೆಣ್ಣು ಹುಟ್ಟಿತಂದರೆ ಅವರಿಗೆ ಮತ್ತೊಂದು ಗಂಡು ಎಲ್ಲಾದರೂ ಹುಟ್ಟೇ ಹುಟ್ಟಿರ್ತಾನೆ. ಹಾ, ಅಂದ ಹಾಗೆ ನಾಗರಾಜ್ ನೀವು ಯಾವ ಉದ್ಯೋಗ ಮಾಡಿಕೊಂಡು ಇರ್ತೀರಿ? ಇಲ್ಲ ಸೋಮಶೇಖರ್, ನಾನು ಇದೇ ಊರಲ್ಲಿ ಏನಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕಂತ ವಿಚಾರ ಮಾಡಿದ್ದೀನಿ. ಅಂದಾಗೆ ನೀನು ಏನಾದರೂ ಗೌರ್ಮೆಂಟ್ನಲ್ಲಿ ಜಾಬ್ಗೆ ಪ್ರಯತ್ನ ಪಡ್ತಾ ಇದೆಯೇನು?
ಹೌದು ನಾಗರಾಜ್, ನಾನು ಎಂ ಎ ಪದವಿ ಪಡೆದು PSI ನೌಕರಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಆದರೆ ಈ ಕಾಲದಲ್ಲಿ ಚಿಕ್ಕ ಪ್ಯೂನ್ ಕೆಲಸ ಮಾಡುವವರಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳು ಬರೇ ಲಂಚವನ್ನೇ ಕೇಳ್ತಾರೆ. ಅದಕ್ಕೋಸ್ಕರ ಈಗ ನಮಗೆ ನೌಕರಿ ಸಿಗಬೇಕಾದ್ರೆ ದೊಡ್ಡ ದೊಡ್ಡವರ ವಸೂಲಿ ಇರಬೇಕು, ರಾಜಕಾರಣಿಗಳ ಪರಿಚಯವಿರಬೇಕು. ಅಂದಾಗ ಮಾತ್ರ ನಮ್ಮಂಥವರಿಗೆ ನೌಕರಿ ಸಿಗಲು ಸಾಧ್ಯ. ನಾಗರಾಜ್ ಇರಲಿ ಬಿಡು, ಸೋಮಶೇಖರ್ ನೀನು ತಪ್ಪಾಗಿ ಭಾವಿಸೋದಿಲ್ಲ ಅಂದ್ರೆ ನಾನು ನಿನ್ನ ಹತ್ತಿರ ಒಂದು ಮಾತು ಕೇಳ್ಬೋದಾ? ಕೇಳಿ. ಯಾಕಂದ್ರೆ ನಾವು ನೀವು ಚಿಕ್ಕಂದಿನಿಂದಲೂ ಬೆಳೀತಾನೇ ಬಂದಿದ್ದೇವೆ. ಅದಕ್ಕೆ ನೀವು ಏನು ಕೇಳುತ್ತೀರೋ ಕೇಳಿ. ನೋಡು ಸೋಮು, ನನ್ನ ನಿನ್ನ ಸ್ನೇಹ ಚಿಕ್ಕಂದಿನಿಂದಲೂ ಪ್ರಾಯದವರೆಗೂ ಒಳ್ಳೆ ಚೆನ್ನಾಗಿ ಕೂಡಿಕೊಂಡು ಬಂದಿದೆ. ಹೌದು, ನನ್ನ ನಿನ್ನ ಸ್ನೇಹ ನಮ್ಮಿಬ್ಬರ ಜೀವನ ಉದ್ದಕ್ಕೂ ಹೀಗೆ ಉಳಿಯಬೇಕಾದರೆ ನಾನೇ ಏಕೆ ಆ ನಿಮ್ಮ ತಂಗಿಯನ್ನು ಮದುವೆ ಮಾಡ್ಕೋಬಾರ್ದು? ನಾಗರಾಜ್, ಇದು ಒಳ್ಳೆಯ ವಿಚಾರವನ್ನೇ ನೀವು ನನಗೆ ಹೇಳಿದ್ರಿ. ಹುಡುಕುವ ಬಳ್ಳಿ ಕಾಲಿಗೆ ತೊಡಕಾದಂತೆ ನೀವೇ ಇಲ್ಲೇ ಇರುವಾಗ ಮತ್ತೇಕೆ ಅಲ್ಲಿ ಇಲ್ಲಿ ನೋಡೋದು? ಆದರೂ ಒಂದು ಮಾತು, ಮನೆಯಲ್ಲಿ ದೇವರಂತ ನಮ್ಮ ಹಿರಿಯಣ್ಣನಿದ್ದಾನೆ, ಅವನನ್ನು ಒಂದು ಮಾತು ಕೇಳಿ ನಂತರ ನೀವು ಭೇಟಿಯಾದಾಗ ಈ ವಿಷಯವನ್ನು ನಿಮಗೆ ತಿಳಿಸುತ್ತೇನೆ. ಸರಿ, ಆದಷ್ಟು ಬೇಗನೆ ನೀವು ಹೇಳುವ ವಿಷಯವನ್ನು ಕೇಳಬೇಕಂತ ತವಕದಲ್ಲಿ ನಾನಿರ್ತೀನಿ. ಆದಷ್ಟು ಬೇಗನೆ ಆ ನಿಮ್ಮ ಅಣ್ಣನ ಮಾತು ಏನು ಬರುತ್ತೆ ಅಂತ ಕೇಳಿ ನನಗೆ ಹೇಳ್ತೀರ? ಆದಷ್ಟು ಬೇಗನೆ ಹೇಳ್ತೀನಿ. ಸರಿ, ನಾನಿನ್ನು ಹೋಗಿ ಬರ್ತೀನಿ. ನಾನು ಮಾತಿನ ಮೌಡಿಯಲ್ಲಿ ಪ್ರಥಮದಲ್ಲಿ ನಾ ಬೀಸಿದ ಮೋಸದ ಮೌಚಲದಲ್ಲಿ ಮೊದಲನೇ ಬೇಟೆ ಬಲಿಯಾಯಿತು. ಹೋಗಲೇ ಸೋಲ ಮಗನ ಸೋಮಶೇಖರ, ನಿನ್ನ ತಂಗಿಯನ್ನು ಅಂದ ಸೌಂದರ್ಯದಿಂದ ತುಂಬಿ ತೂಕುತ್ತಿದ್ದಾಳಂತ ಅವಳ ಬಣ್ಣಕ್ಕೆ ಮರಳಾಗಿ ನಾನು ಅವಳನ್ನು ಮದುವೆ ಮಾಡಿಕೊಳ್ಳಲು ಮುಂದಾಗ್ತಾ ಇಲ್ಲ. ನಿನ್ನ ತಂದೆ ಗಳಿಸುತ್ತಿರುವ ಆಸ್ತಿಯನ್ನು ಎತ್ತಿ ಹಾಕಬೇಕೆನ್ನುವ ವಿಚಾರದಿಂದ ಮದುವೆ ಮಾಡಿಕೊಳ್ಳಲು ಮುಂದಾಗಿದ್ದೇನೆ. ಅದು ಗಂಡ ಸತ್ತ ರಂಡಿಯನ್ನು